ತುಲಾರಾಶಿ ತುಲಾರಾಶಿಗೆ ಒಳ್ಳೆಯ ಅವಕಾಶಗಳು ಎದುರಿಗೆ ಬಂದು ನಿಂತಹ ದಿನ ಆರ್ಥಿಕ ಪ್ರಗತಿಯನ್ನು ಕಾಣುವಂತಹ ದಿನ ನೀವು ಮಾಡುವ ಕೆಲಸಕ್ಕೆ ಸಹಾಯ ಪಡೆದುಕೊಳ್ಳುವಂತಹ ಸಹಾಯ ಕೊಡುವಂತಹ ಮಾಡುವಂತಹ ವ್ಯಕ್ತಿಗಳು ಎದುರಾಗುವ ದಿನ ದೂರ ಸ್ಥಳ ಪ್ರಯಾಣ ಮಾಡುವ ವಿದೇಶದಿಂದ ಪರಸ್ಥಳದಿಂದ ಶುಭ ವಾರ್ತೆಯನ್ನು ಕೇಳುವ ಸಾಧ್ಯತೆಗಳಿದೆ ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ಮುನ್ನಡೆ ಇದೆ ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ನಿಮ್ಮ ಸ್ಥಾನಮಾನಕ್ಕೆ ಪ್ರಶಂಸೆಗಳು ಕೇಳಿಬರುವ ಸಾಧ್ಯತೆ ಇದೆ ರಕ್ಷಣಾ ಇಲಾಖೆಯವರಿಗೆ ಒಳ್ಳೆಯ ಗೌರವ ಇದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ರಾಶಿಯಲ್ಲಿರುವಂತಹ ಗಣಪತಿಯ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯದು ಶನಿದೇವರ ಪ್ರಾರ್ಥನೆ ಮಾಡುವುದರಿಂದ ಶುಭ ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಈ ದಿನ ಧನನಷ್ಟ ಯುಗ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಕ್ಕಳ ಶುಭ ಕೆಲಸಕ್ಕಾಗಿ ಆಭರಣ ವಸ್ತ್ರ ಇತ್ಯಾದಿಗಳನ್ನು ಪಡೆದುಕೊಳ್ಳುವಂತಹ ಖರೀದಿ ಮಾಡುವ ಸಾಧ್ಯತೆ ಶುಭ ಕೆಲಸಕ್ಕಾಗಿ ಧನವ್ಯಯ ಮಾಡುವಂತಹ ಯೋಗಾದಿಗಳಿರುತ್ತೆ ರೈತರಿಗೆ ಒಳ್ಳೆಯ ಸಹಕಾರವಿರುವಂತಹ ದಿನ ಸಾರ್ವತ್ರಿಕ ಕ್ಷೇತ್ರ ಸರ್ಕಾರದಿಂದ ಕೆಲವು ತಮಗೆ ಸಹಾಯ ದೊರಕುವಂತಹ ಸಾಧ್ಯತೆಗಳಿದೆ ಸ್ವಂತ ಉದ್ಯೋಗ ಮಾಡುವವರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವ ಸಾಧ್ಯತೆ ಇದೆ ಈ ದಿನ ಬಹುತೇಕವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಕಾಣಿಸುವಂತಹ ದಿನ ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ ದುರ್ಗಾ ಪ್ರಾರ್ಥನೆಯನ್ನು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ ಧನು ರಾಶಿ ರಾಶಿಯಲ್ಲಿಯೇ ಚಂದ್ರನಿರುವುದರಿಂದ ನೀವು ಇಷ್ಟಪಟ್ಟಂತಹ ಕೆಲಸಗಳು ಈ ದಿನ ನೆರವೇರುವ ಸಾಧ್ಯತೆ ಇದೆ ಆದರೆ ಹಿರಿಯರಿಂದಲೋ ತಂದೆ ತಾಯಿಯಿಂದಲೋ ವಿನಾಕಾರಣ ಮನಸ್ಸಿಗೆ ನೋವಾಗುವ ಮಾತುಗಳು ಕೇಳುವ ಸಾಧ್ಯತೆಗಳಿದೆ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಿರುವಂತಹ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ನಷ್ಟ ಕಾಣುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಕೆಲವು ಗೊಂದಲಪ್ರದವಾದಂತಹ ಮಾನಸಿಕ ಸ್ಥಿತಿಗತಿಗಳು ಉಂಟಾಗುವ ಲಕ್ಷಣ ಇದೆ ಪ್ರಯಾಣ ಯೋಗಾದಿಗಳು ನಿಮಗೂ ಸಹ ಚೆನ್ನಾಗಿ ಕಾಣಿಸ್ತಾ ಇದೆ ಈ ದಿನ ತಾವು ಮಾಡಬೇಕಾದಂತಹ ದೈವಿಕ ಪ್ರಾರ್ಥನೆ ಆರನೇ ಭಾವದಲ್ಲಿರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆ ಮಾಡಿ ನಿಮ್ಮ ಕಮ್ಯುನಿಟಿಯಲ್ಲಿರುವಂತಹ ಗುರುಗಳ ಚಾತುರ್ಮಾಸ್ಯ ಕಾಲ ಪಾದಪೂಜೆಯನ್ನು ಮಾಡುವಂತಹ ಪ್ರಯತ್ನ ಮಾಡಿ ಮಕರ ರಾಶಿ ನಿಮ್ಮ ರಾಶಿಗೆ ಈ ದಿನ ಧನನಷ್ಟ ಯುಗ ಮಾಡುವ ಕೆಲಸಗಳೆಲ್ಲ ನಿಧಾನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇಲ್ಲದೇ ಇರುವುದರಿಂದ ಖಿನ್ನತೆಯ ಗುಣಗಳು ಉಂಟಾಗುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಮಾತಿನಲ್ಲಿ ಸಮಸ್ಯೆಯಾಗುವಂತಹ ಸಾಧ್ಯತೆ ಕೊಟ್ಟ ಮಾತು ನಡೆಸಲಿಕ್ಕೆ ಆಗದೇ ಇರುವಂತಹ ಅನುಭವಗಳು ಉಂಟಾಗುತ್ತೆ ಮಕರ ರಾಶಿಯವರ ವ್ಯಾಪಾರಸ್ಥರಿಗೆ ಈ ದಿನ ನಷ್ಟ ಯುಗಾದಿಗಳಿದೆ ಸಣ್ಣ ಕೈಗಾರಿಕಾ ವ್ಯಾಪಾರ ಕೆಲಸವನ್ನು ವೃತ್ತಿಯನ್ನು ಮಾಡುವವರಿಗೆ ಕರೆಂಟಿನ ಅಥವಾ ಸೇವಕರಿಂದ ಸಮಸ್ಯೆಗಳು ಉಂಟಾಗುತ್ತೆ ಈ ದಿನ ಮಿಶ್ರಪ್ರದವಾದ ಫಲ ಮಕರ ರಾಶಿಯವರಿಗಿದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ದ್ವಾದಶ ಭಾವದಲ್ಲಿರುವಂತಹ ಚಂದ್ರ ದುರ್ಗಾದೇವಿಗೆ ಕುಂಕುಮಾರ್ಚನೆ ಹೂವಿನ ಪೂಜೆ ದೀಪ ನಮಸ್ಕಾರ ಲಲಿತ ಸಹಸ್ರನಾಮ ಪಾರಾಯಣ ಯಾವುದಾದ್ರೂ ಒಂದು ಮಾಡಿ ಒಳ್ಳೆಯದಾಗುತ್ತೆ ಕುಂಭರಾಶಿ ಅನಿರೀಕ್ಷಿತ ಲಾಭ ಪ್ರಯಾಣ ಯೋಗ ಆಪ್ತರ ಶುಭ ಕೆಲಸಕ್ಕಾಗಿ ಕೆಲವು ಕೆಲವು ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಗ್ರಹ ವಲಯದಲ್ಲಿ ಕೆಲವು ಇಷ್ಟವಾದ ವಸ್ತುಗಳನ್ನು ತರುವಂತಹ ಸಾಧ್ಯತೆ ಅಲಂಕಾರ ಆಭರಣಾದಿಗಳನ್ನು ಪಡೆಯುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ ಹೊಸ ಕೆಲಸವನ್ನು ಪ್ರಾರಂಭ ಮಾಡುವ ಸಾಧ್ಯತೆ ಈ ದಿನ ಬಹುತೇಕವಾಗಿ ಕುಂಭರಾಶಿಯವರಿಗೆ ಶುಭ ಫಲಗಳು ಅಧಿಕವಾಗಿರುವುದರಿಂದ ಅಧಿಕ ಶ್ರಮಪಟ್ಟರೆ ಒಳ್ಳೆಯ ಫಲ ಉಂಟಾಗುವ ಲಕ್ಷಣ ಇದೆ ತಾವು ಈ ದಿನ ನಾಗದೇವರ ಸೇವೆ ಮಾಡಿ ಗಣಪತಿಯ ಆರಾಧನೆಯನ್ನು ಮಾಡಿ ಮೀನರಾಶಿ ನಿಮ್ಮ ರಾಶಿಗೆ ಈ ದಿನ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಕೆಲಸ ಪ್ರಾಪ್ತಿಯಾಗುವ ದಿನ ವಿದ್ಯಾರ್ಥಿಗಳು ವಿದ್ಯಾರ್ಚನೆಯನ್ನು ಮುಗಿಸಿ ಕರ್ತವ್ಯಕ್ಕೆ ಕೆಲಸಕ್ಕಾಗಿ ಕಾಯುತ್ತಿರುವವರು ಈ ದಿನ ಹೆಚ್ಚಿನ ಪ್ರಯತ್ನ ಮಾಡಿ ಕೆಲಸವಾಗುತ್ತೆ ವ್ಯಾಪಾರ ಮಾಡುವವರಿಗೆ ನಿಮ್ಮಲ್ಲಿರುವಂಥ ವಸ್ತುಗಳು ಕಾಣದೇ ಇರುವುದರಿಂದ ಈ ದಿನ ಅದು ಬೆಳಕಿಗೆ ಬಂದು ಅಭಿಷ್ಟ ಫಲಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಚೆನ್ನಾಗಿದೆ ಪ್ರಯಾಣ ಯೋಗಾದಿಗಳು ನಿಮಗೂ ಇದೆ ಸ್ವಂತ ಉದ್ಯೋಗ ಮಾಡುವವರಿಗೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಲಕ್ಷಣಗಳಿದೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಇನ್ನು ಪುರೋಹಿತ್ಯ ವರ್ಗದವರಿಗೆ ಒಳ್ಳೆಯ ವಿಶೇಷವಾದ ವ್ಯಕ್ತಿಗಳ ಸಂಪರ್ಕಗಳಿಂದ ನಿಮ್ಮ ಸ್ಥಾನಮಾನಗಳು ವೃದ್ಧಿಯಾಗುವ ಯೋಗಾದಿಗಳು ಕಾಣಿಸುತ್ತೆ ಮೀನರಾಶಿಯವರಿಗೆ ಬಹುತೇಕವಾಗಿ ಶುಭವಿದೆ ತಾವು ಈ ದಿನ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಮಾಡಿ ರುದ್ರಪಾರಾಯಣವನ್ನು ಮಾಡಿ ಒಳ್ಳೆಯದಾಗುತ್ತೆ